ಗುರುದೇವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಅಂತರ್ಜಾಲ ಆಧಾರಿತ ತರಗತಿಗಳಿಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಒಂದು ಕಥೆಯನ್ನ ಕೇಳಿ ಮುಂದೆ ಹೋಗೋಣ ಏನಪ್ಪ ಕಥೆ ಅಂದ್ರೆ ಒಂದು ಅಜ್ಜಿ ಒಬ್ಬ ಮೊಮ್ಮಗ ಇಲ್ಲಿ ವಯಸ್ಸಾದ ಕಾಲಕ್ಕೆ ಮಕ್ಕಳು ಇಲ್ಲಿ ತನ್ನ ತಂದೆಯವರೊಂದಿಗೆ ಅಂದ್ರೆ ಆ ಮುದುಕ ಮುದುಕಿಯರೊಂದಿಗೆ ಸಮಯವನ್ನು ಕಳೆಯಲು ಬಹಳ ಕಡಿಮೆ ಅದೇ ಸಮಯದಲ್ಲಿ ಆ ಮುದುಕ ಮುದುಕಿಯರಿಗೆ ತಮ್ಮ ಮಕ್ಕಳು ಅಷ್ಟು ರುಚಿಸೋದಿಲ್ಲ ಅಂದ್ರೆ ಇಲ್ಲಿ ಇಷ್ಟ ಆಗೋದಿಲ್ಲ ಆ ಮೊಮ್ಮಕ್ಕಳ ಜೊತೆಗಿನ ಬಾಂಧವ್ಯ ಏನಾಗಿರುತ್ತೆ ತುಂಬಾ ಬಲಿಷ್ಠವಾಗಿರುತ್ತೆ ಹಾಗಾಗಿ ಆ ಮೊಮ್ಮಗನೊಂದಿಗೆ ಅಜ್ಜಿ ಏನು ಮಾಡ್ತಾಳೆ ಪ್ರತಿದಿನ ಇಲ್ಲಿ ಆ ವರಸಕ್ಕೆ ವಾಕ್ ಅಂದ್ರೆ ಇಲ್ಲಿ ಹೊರಗಡೆ ಹೋಗ್ತಾ ಇರ್ತಾಳೆ ಜೊತೆಗೆ ಇಲ್ಲಿ ಸ್ವಲ್ಪ ನಡೆದಾಡೋದು ಜೊತೆಗೆ ಕಾಲೆಲ್ಲ ಕೂಡ ಇಲ್ಲಿ ತುಂಬಾ ಪೇನ್ ಆಗ್ತಿರ್ತದೆ ಡಾಕ್ಟರ್ ಸಲಹೆಯನ್ನು ಕೊಟ್ಟಿರ್ತಾರೆ ನೋಡಿ ಅಜ್ಜಿ ನೀನು ಕನಿಷ್ಠ ಅಂದ್ರೂ ಕೂಡ ಡೈಲಿ 1 ಕಿಲೋಮೀಟರ್ ಆದ್ರೂ ಕೂಡ ನಡೆಯಬೇಕು ಅಂತ ಹೇಳಿ ಹೇಳಿರ್ತಾರೆ ಹಾಗಾಗಿ ತನ್ನ ಮೊಮ್ಮಗನೊಂದಿಗೆ ಅಂದ್ರೆ ಒಂದು 10 ವರ್ಷದ ಮೊಮ್ಮಗನೊಂದಿಗೆ ದಿನಂಪ್ರತಿ ಆ ಅಜ್ಜಿ ಏನು ಮಾಡ್ತಾಳೆ ಪ್ರತಿನಿತ್ಯ ಆ ಒಂದು ವಾಕ್ ಅನ್ನು ಮಾಡ್ತಾಳೆ ಆ ವಾಕ್ ಮಾಡುವಾಗ ಒಂದಿನ ಏನಾಗುತ್ತೆ ಇಲ್ಲಿ ಮುಂಜಾನೆಯೇ ಇಲ್ಲಿ ಎಡೆದಾಡುವಂತ ಸಮಯದಲ್ಲಿ ಅವಳಿಗೆ ತಲೆ ಆ ಸುತ್ತು ಬಂದ್ಬಿಡುತ್ತೆ ತಲೆ ಸುತ್ತು ಬಂದ್ಬಿಡುತ್ತದೆ ತಲೆ ಸುತ್ತು ಬಂದಾಗ ಏನಾಗ್ತದೆ ಆ ಅಜ್ಜಿ ಅಲ್ಲೇನೆ ಕೆಳಗಡೆ ಬಿದ್ದ್ಬಿಡುತ್ತೆ ಮನೆಯಿಂದ 1 ಕಿಲೋಮೀಟರ್ ಸರಿಸುಮಾರು 1 ಕಿಲೋಮೀಟರ್ ದೂರ ಬಂದಿದ್ದಾರೆ ಆ 1 ಕಿಲೋಮೀಟರ್ ಮತ್ತೆ ತನ್ನ ತಂದೆಯನ್ನು ಕರೆಯಲಿಕ್ಕೆ ಹೋಗಬೇಕಾದ್ರೆ 1 ಕಿಲೋಮೀಟರ್ ಆ ಹುಡುಗ ಓಡಬೇಕು ಆಗ ಆ ಹುಡುಗ ಏನು ಮಾಡ್ತಾನೆ ಅಲ್ಲೇನೆ ಪಕ್ಕದಲ್ಲಿ ದಾರಿ ಪಕ್ಕದಲ್ಲಿ ಹೋಗ್ತಕ್ಕಂತ ಈ ಬೇರೆಯವರನ್ನ ತನ್ನ ಪರಿಚಯಸ್ಥರನ್ನ ಕರೆದು ಇಲ್ಲಿ ನಮ್ಮ ಅಜ್ಜಿಗೆ ಹಿಂಗಾಗಿದೆ ತಲೆ ಸುತ್ತು ಬಂದಿದೆ ಅಲ್ಲಿ ಅಜ್ಜಿ ಬಿದ್ದಿದ್ದಾಳೆ ದಯಮಾಡಿ ಬೇಗ ಬನ್ನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಅವರೆಲ್ಲ ಕರ್ಕೊಂಡು ಅಜ್ಜಿಗೆ ನೀರನ್ನು ಕುಡಿಸಿ ಅವಳ ಆರೈಕೆಯನ್ನು ಮಾಡುವಂತ ಕೆಲಸ ಮಾಡ್ತಾರೆ ಆಗ ಅಜ್ಜಿ ಆ ಒಂದು ನೋವಿನಲ್ಲೂ ಕೂಡ ಮೊಮ್ಮಗನಿಗೆ ಆರೈಸ್ತಾರೆ ನಿನ್ನಂತ ಮೊಮ್ಮಗನನ್ನ ಪಡೆದಂತ ನನ್ನ ಜೀವನ ಸಾರ್ಥಕವಾಯಿತಪ್ಪ ನಿನಗೆ ಇಲ್ಲಿ ಶ್ರವಣ ಕುಮಾರನಂತ ಇಲ್ಲಿ ಮಗ ಹುಟ್ಟಲಿ ಅಂತ ಒಂದು ಆಶೀರ್ವಾದವನ್ನು ಮಾಡ್ತಾರೆ ಆಗ ಆ ಕುತೂಹಲಕ್ಕೆ ಆ ಮೊಮ್ಮಗನಿಗೆ ಇಲ್ಲಿ ಯಾಕೆ ಸಾರ್ಥಕವಾಯಿತು ಅಂತ ಯಾಕೆ ಇದು ಹಾಗಿದ್ರೆ ಸಾರ್ಥಕ ಅಂದ್ರೆ ಏನು ಯಾಕೆ ಶ್ರವಣ ಕುಮಾರನ ಅಂತ ಮಗ ಹುಟ್ಟಲಿ ಅಂತ ಹೇಳಿ ನನಗೆ ಹೇಳಿದ್ರು ಆ ಹುಡುಗನಿಗೆ ಕುತೂಹಲ ಹುಟ್ಟುತ್ತದೆ ಆಗ ಅಜ್ಜಿ ಆಗಲೇ ಅಜ್ಜಿಯನ್ನು ಈಗೇನು ಕೇಳೋದು ಬೇಡ ಅಂತೇಳಿ ಅಜ್ಜಿಯನ್ನು ಇಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಕ್ಕೆ ಬಿಟ್ಟು ತನ್ನ ಕೆಲಸಕ್ಕೆ ತಾನು ಹೋಗ್ತಾನೆ ನಂತರ ದಿನಂಪ್ರತಿ ದಿನ ಸಾಯಂಕಾಲ ಏನಾಗ್ತದೆ ಅವ ಅಜ್ಜಿ ಮತ್ತು ಆ ಮೊಮ್ಮಗ ಅನೇಕ ವಿಚಾರಗಳ ಕುರಿತಾಗಿ ಅಜ್ಜಿ ಆ ಮೊಮ್ಮಗನಿಗೆ ಮಾರ್ಗದರ್ಶನವನ್ನು ಮಾಡ್ತಾಯಿರ್ತಾಳೆ ಜೊತೆಗೆ ಕಥೆಯನ್ನು ಹೇಳ್ತಿರ್ತಾಳೆ ಆಗ ಇಲ್ಲಿ ಅಜ್ಜಿ ಆರಾಮಿದೆಯಾ ಅಂತ ಸಾಯಂಕಾಲ ಕೂತ್ಕೊಂಡಿರ್ತಾರೆ ಆಗ ಅಜ್ಜಿ ಆರಾಮಿದೆಯಾ ಅಂತೇಳಿ ಕೇಳಿದಾಗ ಊರಪ್ಪ ಆರಾಮಿದ್ದೀನಿ ಏನು ಮಾಡ್ತಾ ಇದ್ದೆ ಅಂತ ಕೇಳ್ತಾರೆ ಇಲ್ಲ ಅಜ್ಜಿ ಸುಮ್ಮನೆ ಆಟಕ್ಕೆ ಹೋಗ್ಬೇಕಂತ ಇತ್ತು ಯಾಕೋ ಇವತ್ತು ಆಟ ಆಡಕ್ಕೆ ಮನಸ್ಸಿಲ್ಲ ಹಾಗಾಗಿ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದಿದ್ದೀನಿ ಹೌದಾ ಏನು ಹೇಳು ಅಜ್ಜಿ ನನಗೆ ಮುಂಜಾನೆ ನೀ ನನಗೆ ನನ್ನ ಜೀವನ ಸಾರ್ಥಕ ಆಯಿತು ಅಂದೆಲ್ಲ ಏನು ಸಾರ್ಥಕತೆ ಅಂದ್ರೆ ಏನಪ್ಪ ಅಂತ ಹೇಳಿ ಆ ಹುಡುಗ ಅಜ್ಜಿಯನ್ನು ಕೇಳ್ತಾನೆ ಸಾರ್ಥಕತೆ ಅಂದ್ರೆ ಏನು ಅಜ್ಜಿ ಮತ್ತೆ ಶ್ರವಣ ಕುಮಾರನ ಕಥೆಯನ್ನು ಶ್ರವಣ ಕುಮಾರನಂತಹ ಮಕ್ಕಳನ್ನು ನೀನು ನನಗೆ ಸಿಗಲಿ ಅಂತ ಹೇಳಿ ನನಗೆ ಹೇಳಿದೆ ಶ್ರವಣ ಕುಮಾರ ಅಂದರೆ ಯಾರು ಶ್ರವಣ ಕುಮಾರನ ಯಾಕೆ ನೀನು ನೆನೆದೆ ಅಂತ ಹೇಳಿದಾಗ ಆಗ ಅಜ್ಜಿ ಆಗ ಶ್ರವಣ ಕುಮಾರ ಕುರಿತಾ ಇರತಕ್ಕಂಥ ಕಥೆಯನ್ನು ಹೇಳ್ತಾ ಸಾರ್ಥಕತೆಯ ಪದಕ್ಕೆ ಅರ್ಥವನ್ನು ಕೊಡ್ತಾರೆ ಇಲ್ಲ ಇಲ್ಲಿ ಶ್ರವಣ ಕುಮಾರ ಅಂತೇಳಿ ಪೌರಾಣಿಕವಾಗಿ ಒಂದು ಕತೆ ಇದೆಯಪ್ಪ ನಾನು ಕೂಡ ಆತನನ್ನು ನೋಡೋಕ್ಕಾಗಿಲ್ಲ ಆತನ ಬಗ್ಗೆ ಕೇಳಿದ್ದೀನಿ ಆ ಶ್ರವಣ ಕುಮಾರ ಇಲ್ಲಿ ಒಬ್ಬ ಮಹರ್ಷಿಯ ಮಗ ಆ ಮಹರ್ಷಿಗಳು ಇಬ್ಬರು ಕೂಡ ತಂದೆ ತಾಯಿ ಇಬ್ಬರು ಕೂಡ ಇಲ್ಲಿ ತಪಸ್ವಿಗಳು ಜೊತೆಗೆ ಇಲ್ಲಿ ಅಂಥ ತಪಶಕ್ತಿಯನ್ನು ಹೊಂದಿದ್ದಂಥವರು ಆದರೆ ಹುಟ್ಟು ಕೂಡ ಆಗಿರೋದ್ರಿಂದ ಅಂದರೆ ಇಬ್ಬರು ಕೂಡ ತಂದೆ ತಾಯಿಗಳು ಹುಟ್ಟು ಕೂಡ ಆಗಿರೋದ್ರಿಂದ ಶ್ರವಣ ಕುಮಾರ ತನ್ನ ಜೀವನ ಇಡೀ ಕೂಡ ತನ್ನ ಜೀವನವೆಲ್ಲ ತನ್ನ ತಂದೆ ತಾಯಿಗಳ ಸೇವೆಗೆ ಮೀಸಲಿಡ್ತಾನೆ
ಇಲ್ಲಿ ಭೂಲೋಕದಲ್ಲಿ ಇರುವಂತ ಎಲ್ಲಾ ಪುಣ್ಯ ಕ್ಷೇತ್ರಗಳಿಗೆ ಏನು ಮಾಡ್ತಾನೆ ಒತ್ತುಕೊಂಡು ಹೋಗಿ ಆ ದೇವರ ದರ್ಶನವನ್ನು ಮಾಡ್ತಾನೆ ತನ್ನೆಲ್ಲಾ ಸುಖವನ್ನ ಇಲ್ಲಿ ತ್ಯಾಗವನ್ನ ಮಾಡ್ತಾನೆ ಯಾರಿಗೆ ತಂದೆ ತಾಯಿಗಳ ಸುಖಕ್ಕೋಸ್ಕರ ಹಾಗಾಗಿ ಅಷ್ಟು ರಕ್ಷಣೆಯಿಂದ ಮಾಡ್ತಾನಪ್ಪ ಆತನ ಜೀವನ ಸಾರ್ಥಕವಾಗುತ್ತೆ ಯಾಕಂದ್ರೆ ಇಲ್ಲಿ ತಂದೆ ತಾಯಿಗಳನ್ನು ನಾವು ದೇವರಂತ ಕರಿತೀವಿ ಅಂತ ತಂದೆ ತಾಯಿಗಳ ಸೇವೆಗೆ ನಿಲ್ತಾನೆ ಹಾಗಾಗಿ ಆ ತಂದೆ ತಾಯಿಗಳು ಆ ತಂಡು ಮುನಿ ಮತ್ತೆ ಆ ತಾಯಿ ನಿನ್ನಂಥ ಮಗನನ್ನು ಪಡೆದಂಥ ನಾವೇ ಧನ್ಯರಪ್ಪ ಸಾರ್ಥಕವಾಯಿತು ನಮ್ಮ ಜೀವನ ಅಂತೇಳಿ ಅವರು ಅವರೇ ಹೇಳಿಕೊಂಡಿರ್ತಕ್ಕಂಥದ್ದು ಹಂಗಾಗಿ ಅಂಥ ಪುಣ್ಯದ ಒಂದು ಮಗ ಆ ಪುಣ್ಯ ಕಾರ್ಯದ ಮಗ ಅವರಿಗೆ ಲಭಿಸ್ತಾನೆ ಇಲ್ಲಿ ಕೊನೆಗಾಲದವರೆಗೂ ಕೂಡ ಇಲ್ಲಿ ಶ್ರವಣ ಕುಮಾರ ತನ್ನ ತಂದೆ ತಾಯಿಯನ್ನು ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡ್ಕೊಳ್ತಾನೆ ಆ ಮೂಲಕ ತನ್ನ ಜೀವನವನ್ನು ಸಾರ್ಥಕತೆಯನ್ನು ಮೆರಿತಾನೆ ಅನ್ನೋದನ್ನು ಈ ಕಥೆಯನ್ನು ಆ ಹುಡುಗನಿಗೆ ಅಜ್ಜಿ ಹೇಳ್ತಾನೆ ಹೌದಾ ಅಜ್ಜಿ ಸಾರ್ಥಕತೆಯನ್ನು ಹಾಗಾದರೆ ಆ ಶ್ರವಣಕುಮಾರ ಅಷ್ಟೇ ಮಾಡಿದ ಇನ್ನು ಬೇರೆ ಯಾರು ಕೂಡ ಸಾರ್ಥಕವಾಗಿರ್ತಕ್ಕಂಥ ಜೀವನವನ್ನು ಇಲ್ಲಿ ಬದುಕನ್ನು ಸಲಸಲಿಲ್ಲೇನು ಅಂತೇಳಿ ಆ ಹುಡುಗಿ ಕೇಳ್ತೀನಿ ಮತ್ತೆ ಇಲ್ಲಪ್ಪ ಅನೇಕ ಜನ ಸಾರ್ಥಕತೆಯನ್ನು ಮೆರೆದಿರ್ತಕ್ಕಂಥ ಇಲ್ಲಿ ತಮ್ಮ ಹುಟ್ಟಿದಕ್ಕೂ ಕೂಡ ಇಲ್ಲಿ ನೆನೆಯುವಂತಹ ಈ ಲೋಕ ಇರುವ ತನಕನೂ ಕೂಡ ಅವರ ಹೆಸರು ಚಿರಸ್ಥಾಯಿಯಾಗಿ ಇರುವಂತೆ ಬದುಕಿ ಹೋಗಿದ್ದಾರಪ್ಪ ಅಂಥವ್ರು ಅನೇಕರು ಸಿಗ್ತಾರೆ ಹಾಗಾಗಿ ಅದರಲ್ಲಿ ಶ್ರವಣ ಕುಮಾರನು ಕೂಡ ಒಬ್ಬ ಅಂತ ಹೇಳಿದಾಗ ಅಜ್ಜಿ ಇನ್ಯಾರಾದರೂ ಕೂಡ ಇಬ್ಬರು ಅಂಥ ವ್ಯಕ್ತಿಗಳು ಯಾರಾದರೂ ಅಂದರೆ ನನಗೆ ಹೇಳಜ್ಜಿ ಅಂತ ಹೇಳಿ ಆ ಹುಡುಗ ಕೇಳ್ತಾನೆ ಆಗ ಅಜ್ಜಿ ಮತ್ತೊಬ್ಬ ವ್ಯಕ್ತಿ ಹೆಸರು ಹೇಳ್ತಾರೆ ಅವರೇ ಇಲ್ಲಿ ಬಾಬಾ ಆಮ್ಟಿ ಯಾರಪ್ಪ ಬಾಬಾ ಆಮ್ಟಿ ಯಾರು ಬಾಬಾ ಆಮ್ಟಿ ಅಂತ ಯಾರು ಇಲ್ಲಿ ಬಾಬಾ ಆಮ್ಟಿ ಅನ್ನುವಂಥ ವ್ಯಕ್ತಿ ಯಾಕೆ ಸಾರ್ಥಕವಾಗಿರ್ತಕ್ಕಂಥ ಜೀವನ ಅಂತ ಕರಿತೀವಿ ಈತ ಮೂಲತವಾಗಿ ಈತನ ಹೆಸರು ಮುರಳೀಧರ ದೇವದಾಸ ಆಮ್ಟಿ ಅಂತ ಮಧ್ಯಪ್ರದೇಶದ ಶ್ರೀಮಂತ ಕುಟುಂಬದಲ್ಲಿ ಜನಿಸ್ತಾನೆ ಕಷ್ಟ ಅಂದರೆ ಏನಂತ ಗೊತ್ತಿಲ್ಲ ಬೇರೆಯವರು ಹಣ ಯಾಗಿ ಯಾವ ರೀತಿಯಲ್ಲಿ ಸಂಪಾದನೆ ಮಾಡ್ತಾರೆ ಅಂತಲೂ ಕೂಡ ಗೊತ್ತಿಲ್ಲ ಇಲ್ಲಿ ಅತಿಯಾಗಿರ್ತಕ್ಕಂಥ ಮೋಜು ಮಸ್ತಿ ಆಡಂಬರದ ಜೀವನವನ್ನು ಮಾಡ್ತೇನೆ ಒಂದು ಹಂತದವರೆಗೆ ಆಗ ಇಲ್ಲಿ ಒಂದು ಆಕ್ಸಿಡೆಂಟಲ್ಲಿ ಒಂದು ಅಪಘಾತಕ್ಕೀಡಾಗಿ ಈತನಿಗೆ ಜ್ಞಾನೋದಯವಾಗ್ತದೆ ಆಗ ತನ್ನಲ್ಲಿರುವಂಥ ಅಪಾರ ಆಸ್ತಿಯನ್ನು ಏನು ಮಾಡ್ತಾನೆ ಇಲ್ಲಿ ಕುಷ್ಠರೋಗಿಗಳ ಚಿಕಿತ್ಸೆಗಾಗಿ ಒಂದು ಆಸ್ಪತ್ರೆಯನ್ನು ತೆರೀತಾನೆ ಅವರ ಸೇವೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿರ್ತಾನೆ ನಾನು ಎಷ್ಟು ಆಸ್ತಿ ಇದ್ದರೇನು ಕೂಡ ಅದು ಮನಸ್ಸಂತೋಷವನ್ನು ಕೊಡೋದಿಲ್ಲ ನೀಡೋದಿಲ್ಲ ಅಂಥೇಳಿ ತನ್ನ ಜೀವನವನ್ನು ಪುಟ್ಟ ರೋಗಿಗಳ ಸೇವೆಯನ್ನು ಆರೈಕೆ ಮಾಡುವುದರ ಮೂಲಕ ಸಾರ್ಥಕತೆಯನ್ನು ಪಡಿಸ್ಕೊಳ್ತಾನೆ ಮುರಳೀಧರ ದೇವದಾಸ ಇನ್ನೂ ಒಂದು ಹೆಜ್ಜೆಯನ್ನು ಮುಂದೆ ಹೋಗಿ ತನ್ನ ಮಗನಾಗಿರ್ತಕ್ಕಂತಹ ಇಲ್ಲಿ ಪ್ರಕಾಶ್ ಆಮ್ಟೆ ಮತ್ತು ಮಂದಾಕಿನಿ ಆಮ್ಟೆ ಸೊಸೆ ಇವರಿಗೂ ಕೂಡ ಇಲ್ಲಿ ಇಬ್ಬರು ಕೂಡ ಡಾಕ್ಟರ್ ಆಗ್ತಾರೆ ಇವರನ್ನು ಕೂಡ ಇಲ್ಲಿ ಆ ಕುಷ್ಠ ರೋಗಿಗಳ ಆರೋಗ್ಯಕ್ಕಾಗಿ ಜೀವನವನ್ನು ಮೀಸಲಿಡುವಂತೆ ಮಾಡ್ತಾರೆ ಈ ರೀತಿಯಲ್ಲಿ ತಮ್ಮ ಉತ್ಕೃಷ್ಟವಾಗಿರ್ತಕ್ಕಂಥ ಜೀವನವನ್ನು ಕಳೆಯುವಂತೆ ಮಾಡ್ತಾರೆ ಬಾಬಾ ಆಮ್ಟೆ ನೋಡಿ ಎಷ್ಟೋ ಹಣ ಆಸ್ತಿ ಇದ್ದರೂ ಕೂಡ ಇಲ್ಲಿ ಸಾರ್ಥಕತೆಯನ್ನು ಮೆರೆಯುವಂಥ ಕೆಲಸಕ್ಕೆ ಆಮ್ಟೆ ಮುಂದಾಗ್ತಾನೆ ಈ ಮೂಲಕ ತನ್ನ ಜೀವನವನ್ನು ಸಾರ್ಥಕತೆಯನ್ನು ಮೆರೀತಾನೆ 150 ಎಕರೆಯಲ್ಲಿ ಇವತ್ತು ಕುಷ್ಠ ರೋಗಿಗಳ ಒಂದು ಆನಂದಧಾಮ ಅಂತೇಳಿ ನಿರ್ಮಾಣವಾಗಿರುವಂಥದ್ದು ಮಧ್ಯಪ್ರದೇಶದಲ್ಲಿ ಇದು ಸಾರ್ಥಕವಾಗಿರ್ತಕ್ಕಂಥ ಜೀವನ ಅಂತೇಳಿ ಆ ಅಜ್ಜಿ ಹೇಳುವಾಗ ಅಜ್ಜಿಗೆ ಹೇಳ್ತಾರೆ ಅಜ್ಜಿ ಇನ್ನೊಬ್ಬರದ್ದು ಯಾವುದಾದ್ರೂ ಹೇಳು ಅಂತ ಹೇಳಿದಾಗ ಅಜ್ಜಿ ಮತ್ತೆ ಹೇಳ್ತಾರೆ ಇಲ್ಲಿ ಒಂದು ಒಬ್ಬ ಹುಡುಗ ಇರ್ತಾನಪ್ಪ ಆ ಹುಡುಗ ಇಲ್ಲಿ ತುಂಬ ಬಡ ಕುಟುಂಬದಲ್ಲಿ ಜನಿಸ್ತಾನೆ ತಂದೆ ಇಲ್ಲಿ ಮೀನುಗಾರಿಕೆಯನ್ನು ಹಿಡಿಯುವಂಥ ಮೀನನ್ನು ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ತಂದೆಯೊಂದಿಗೆ ಆಗಾಗ ಇಲ್ಲಿ ಸಮುದ್ರ ತೀರಕ್ಕೆ ಆ ಹುಡುಗ ಹೋಗ್ತಾ ಇರ್ತಾನೆ ಜೊತೆಗೆ ಇಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕಷ್ಟಗಳನ್ನು ಅನುಭವಿಸ್ತಾನಪ್ಪ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಓದ್ತಾ ಇಲ್ಲಿ ಪೇಪರ್ ಹಂಚುವಂತಹ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವಂತಹ ಕೂಲಿ ಕೆಲಸಕ್ಕೆ ಹೋಗುವಂಥ ಕೆಲಸವನ್ನು ಮಾಡ್ತಾನೆ ಮುಂದೆ ಹಂತ ಹಂತವಾಗಿ ಅಧ್ಯಯನವನ್ನು ಮಾಡ್ತಾ ಹೋಗ್ತಾನಪ್ಪ ಮುಂದೊಂದು ದಿನ
ಭಾರತದ ರಾಷ್ಟ್ರಪತಿಯಾಗ್ತಾನೆ ಅಂತ ಹೇಳ್ತಾರೆ. ಅವನೇ ಇಲ್ಲಿ ಸಾರಿ ಅವರೇ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ. ನೋಡ್ರಿ, ಅದು ಸಾರ್ಥಕವಾಗಿರ್ತಕ್ಕಂಥ ಜೀವನ. ಇಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಒಬ್ಬ ವಿಜ್ಞಾನಿಯಾಗಿರದೆ, ಒಬ್ಬ ಕವಿಯಾಗಿರದೆ, ಒಬ್ಬ ರಾಜಕಾರಣಿಯಾಗಿರದೆ, ಇಲ್ಲಿ ಒಬ್ಬ ಮಿಸೈಲ್ ಮ್ಯಾನ್, ಕ್ಷಿಪಣಿಯ ಮನುಷ್ಯ ಅಂತ ಕರೆಸ್ಕೊಳ್ಳೋದಾಗದೆ, ಇಲ್ಲಿ ಜಗತ್ತು ಕಂಡಂಥ ಶ್ರೇಷ್ಠ ವಿಜ್ಞಾನಿಯಾಗಿ ರೂಪುಗೊಳ್ತದೆ. ಇಲ್ಲಿ ಇವತ್ತು ಅವರಿಲ್ಲ, ಅವರು ವಿದ್ಯಾರ್ಥಿಗಳ ಒಂದಿಗಿನ ಒಡನಾಟ ಇವತ್ತು ಜೀವಂತವಾಗಿದೆ. ಇವತ್ತು ಅವರು ಮನಸ್ಸು ಮಾಡಿದರೆ ಕೋಟಿ ಕೋಟಿ ಗಟ್ಟಲೆ ಹಣವನ್ನು ಮಾಡ್ಬೋದಿತ್ತು. ತನ್ನಲ್ಲಿ ರಾಷ್ಟ್ರಪತಿ ಆದಾಗ ಅಲ್ಲಿಂದ ಬಂದಂಥ ಹಣದಿಂದ ಹಳ್ಳಿಗಳ, ತನ್ನ ಹುಟ್ಟೂರಿನ ರಸ್ತೆಯನ್ನು ಅಭಿವೃದ್ಧಿಪಡಿಸಿದಂತಹ, ಇಲ್ಲಿ ಉದಾತ್ತವಾಗಿರ್ತಕ್ಕಂಥ ಮನಸ್ಸುಳ್ಳಂಥ ವ್ಯಕ್ತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ. ಜೊತೆಗೆ ತನ್ನ ಇಡೀ ಜೀವನವನ್ನು ಇಲ್ಲಿ ವಿದ್ಯಾರ್ಥಿಗಳ ಏಳಿಗೆಗಾಗಿ, ವಿದ್ಯಾರ್ಥಿಗಳ ಜೊತೆಗಿನ ಇಲ್ಲಿ ಒಡನಾಟಕ್ಕೋಸ್ಕರನೇ ಮೀಸಲಾಗಿಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ. ಅದು ಸಾರ್ಥಕವಾಗಿರ್ತಕ್ಕಂಥ ಜೀವನ. ಕೊನೆಯಲ್ಲಿ ಕೂಡ, ಕೊನೆಯ ಉಸಿರೆಳೆಯುವಾಗ ಕೂಡ ವಿದ್ಯಾರ್ಥಿಗಳ ಮಧ್ಯದಲ್ಲೇ ಸಾವನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಹೋಗ್ತಾರೆ. ಹೀಗೆ ಸಾರ್ಥಕವಾಗಿರ್ತಕ್ಕಂಥ ಜೀವನ ಅಂದರೆ ಇಲ್ಲಿ ಪರರಿಗೋಸ್ಕರ, ಇಲ್ಲಿ ಬೇರೆಯವರಿಗೆ ತೊಂದರೆಯನ್ನು ಕೊಡದೆ ಪರರ ಏಳಿಗೆಗಾಗಿ, ಕೈಲಾಗದವರ ಏಳಿಗೆಗಾಗಿ, ದುರ್ಬಲರ ಏಳಿಗೆಗಾಗಿ ಮಿಡಿಯುವಂತಹ ಮತ್ತು ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಜೀವನ ಸಾಗಿಸ್ತಾರಲ್ವ, ಅದು ಸಾರ್ಥಕವಾಗಿರ್ತಕ್ಕಂಥ ಜೀವನ. ಅಲ್ಲಿ ನಾವು ಸತ್ತರೂ ಕೂಡ 100 ಮಾನಸುಗಳು 100 ಇಲ್ಲಿ ವ್ಯಕ್ತಿಗಳು ನೆನೆಸ್ತಾರಲ್ಲಪ್ಪ, ಅಂತಹ ಜೀವನವನ್ನು ನಾವು ಮಾಡಿದರೆ ಅದು ಸಾರ್ಥಕವಾಗಿರ್ತಕ್ಕಂಥ ಬದುಕು ಅಂತೇಳಿ ಕರಿತೀವಿ ಅಂತೇಳಿ ಆ ಅಜ್ಜಿ ಆ ಮೊಮ್ಮಗನಿಗೆ ಹೇಳ್ತಾರೆ. ಆಗ ಮೊಮ್ಮಗನಿಗೆ ಇನ್ನೂ ಕೂಡ ಕೇಳಬೇಕು ಇನ್ನೂ ಇಂಥ ಸಾರ್ಥಕವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸಿದವರ ಇಲ್ಲಿ ಜೀವನದ ಕಥೆಯನ್ನು ಕೇಳಬೇಕು ಎನ್ನುವಂಥ ಆಸೆಯನ್ನು ಅಲ್ಲಿ ಹೆಚ್ಚಾಗ್ತದೆ. ಹಾಗಾಗಿ ತಪ್ಪು ತಿಳಿಬೇಡ, ನೀನು ಹೇಳಿದ ಎಲ್ಲ ಕೆಲಸಗಳನ್ನು ನಾನು ಮಾಡ್ತೀನಿ, ನನಗೆ ಇನ್ನೂ ಕೂಡ ಸಾರ್ಥಕ ಜೀವನ ನಡೆಸಿರ್ತಕ್ಕಂಥವರ ಇಲ್ಲಿ ಚರಿತ್ರೆಯನ್ನು, ಕಥೆಯನ್ನು ಹೇಳು ಅಂತೇಳಿ ಆ ಅಜ್ಜಿಗೆ ಆ ಮೊಮ್ಮಗ ಇಲ್ಲಿ ದುಂಬಾಲು ಬಿಡ್ತಾರೆ. ಆಗ ಅಜ್ಜಿ ಇಲ್ಲಿ ಸಾರ್ಥಕವಾಗಿರ್ತಕ್ಕಂಥ ಜೀವನ ನಡೆಸಿರ್ತಕ್ಕಂಥ ಮತ್ತೊಬ್ಬ ಮಹಾನ್ ವ್ಯಕ್ತಿ ಡಿ ವಿ ಜಿ ಅಂದರೆ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರ ಕಥೆಯನ್ನು ಹೇಳ್ತಾಳೆ. ಅವರ ಕುರಿತಾಗಿರ್ತಕ್ಕಂಥ ಜೀವನ ಕಥೆಯನ್ನು ಹೇಳ್ತಾಳೆ. ಆ ಜೀವನ ಕಥೆ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅದೇ ಸಾರ್ಥಕ ಬದುಕಿನ ಸಾಧಕ. ಅಜ್ಜಿ ಯಾವ ಯಾವ ರೀತಿಯಲ್ಲಿ ಕಥೆಯನ್ನು ಹೇಳ್ತಾಳೆ ಡಿ ವಿ ಜಿಯವರ ಕುರಿತಾಗಿ ಅಂತ ಅನ್ನೋದನ್ನು ನಾವು ಇಲ್ಲಿ ನೋಡೋಕ್ಕಿಂತ ಮುಂಚೆ ಇಲ್ಲಿ ಆ ಡಿ ವಿ ಜಿಯವರ ಸಾರ್ಥಕ ಬದುಕಿನ ಸಾಧಕ ಎನ್ನುವಂತಹ ಗದ್ಯ ಪಾಠವನ್ನು ಬರೆದ ಲೇಖಕರಾಗಿರ್ತಕ್ಕಂಥ NS ಲಕ್ಷ್ಮೀನಾರಾಯಣ ಭಟ್ಟ ಅವರ ಕುರಿತಾಗಿ ಕಿರು ಪರಿಚಯವನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. NS ಲಕ್ಷ್ಮೀನಾರಾಯಣ ಭಟ್ಟ ಅವರ ಕಿರು ಪರಿಚಯವನ್ನು ಮಾಡಿಕೊಂಡು ನಂತರ ಯಾವ ರೀತಿಯಾಗಿರ್ತಕ್ಕಂಥ ಸಾರ್ಥಕ ಬದುಕನ್ನು ಸಾಗಿಸಿದರು ಡಿ ವಿ ಜಿಯವರು, ಡಿ ವಿ ಜಿಯವರ ಜೊತೆಯಲ್ಲಿ ಮತ್ತೊಂದು ಸಾರ್ಥಕಯುತ ಜೀವನವನ್ನು ನಡೆಸಿರ್ತಕ್ಕಂತಹ ಮಹಾನ್ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕುರಿತಾಗಿರ್ತಕ್ಕಂಥ ಒಡನಾಟ ಹೇಗಿತ್ತು ಅನ್ನೋದನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಸಾರ್ಥಕ ಬದುಕಿನ ಸಾಧಕ, ಸಾರ್ಥಕ ಬದುಕನ್ನು ಸಾಧಿಸಿದವರು ಅಂದರೆ ಸಾಧನೆಗೈದಂಥವರ ಕುರಿತಾಗಿ ಅಜ್ಜಿ ಅನೇಕ ರೀತಿಯಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಹೇಳಿದರು. ಅದೇ ರೀತಿಯಲ್ಲಿ ಸಾರ್ಥಕ ಬದುಕಿನ ಸಾಧಕರ ಪಟ್ಟಿಯಲ್ಲಿ ಇಲ್ಲಿ ದೇವನಹಳ್ಳಿಯ ವೆಂಕಟರಮಣಪ್ಪ ಗುಂಡಪ್ಪ ಅಂದರೆ ಡಿ ವಿ ಜಿಯವರ ಕುರಿತಾಗಿ ಇಲ್ಲಿ ಮಹತ್ತರವಾಗಿರ್ತಕ್ಕಂಥ ವಿಚಾರಗಳನ್ನು ಚರ್ಚೆ ಮಾಡುವುದಕ್ಕಿಂತ ಮುಂಚೆ ಇಲ್ಲಿ ಕವಿಯಾಗಿರ್ತಕ್ಕಂಥ NS ಲಕ್ಷ್ಮೀನಾರಾಯಣ ಭಟ್ಟ ಅವರ ಕಿರು ಪರಿಚಯವನ್ನು ಮಾಡಿಕೊಂಡು ಮುಂದೆ ಹೋಗೋಣ. ಇಲ್ಲಿ NS ಲಕ್ಷ್ಮೀನಾರಾಯಣ ಭಟ್ಟ ಅವರು 29/10/1936 ಶಿವಮೊಗ್ಗದಲ್ಲಿ ವಾಸವಾಗಿರುವಂತಹ ಶಿವರಾಮ ಭಟ್ಟ ಮತ್ತು ಮೂಕಾಂಬಿಕೆ ಎನ್ನುವಂತಹ ದಂಪತಿಗಳ ಮಗನಾಗಿ ಜನಿಸ್ತಾರೆ. ಇಲ್ಲಿ ಆ ದಂಪತಿಗಳ ಮಗನಾಗಿ ಜನಿಸಿರುವಂತಹ NS ಲಕ್ಷ್ಮೀನಾರಾಯಣ ಭಟ್ಟ ಅವರು ತಮ್ಮ ಬಾಲ್ಯದ ಶಿಕ್ಷಣವನ್ನು ಅಲ್ಲಿಯೇ ಪೂರೈಸಿ
ಹೆಸರಿನ ಮಹಾರಾಜ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರೆ ಅದು ಎಂ ಎ ಕನ್ನಡ ವಿಷಯದಲ್ಲಿ ಆ ಸ್ನಾತಕೋತ್ತರ ಪದವಿಯನ್ನು ಪಡೆದಿರತಕ್ಕಂಥ ಅವರು ಅಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ ಅಂದರೆ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿರತಕ್ಕಂಥ ಇವರು ಆ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿ ತನಂತರ ಹಂತ ಹಂತವಾಗಿ ಬಡ್ತಿಯನ್ನು ಹೊತ್ತ ಹೋಗ್ತಾರೆ ಆ ಬಡ್ತಿಯನ್ನು ಹೊಂದಿ ಆರ್ಟ್ಸ್ ಫ್ಯಾಕಲ್ಟಿಯ ಡೀನ್ ಆಗಿ ಕೂಡ ಅವರು ಕೆಲಸವನ್ನು ಮಾಡ್ತಾರೆ ಜೊತೆಗೆ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ನಿರ್ದೇಶಕರಾಗಿ ಆರ್ಟ್ಸ್ ಫ್ಯಾಕಲ್ಟಿಯ ಡೀನ್ ಆಗಿ ಕೂಡ ಅಂದರೆ ಮುಖ್ಯಸ್ಥರಾಗಿ ಕೂಡ ಅವರು ಕೆಲಸವನ್ನು ಮಾಡ್ತಾರೆ ಅದರ ಜೊತೆಗೇ ಇಲ್ಲಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅಂದರೆ ಕನ್ನಡ ಸಾಹಿತ್ಯದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ವಿಭಾಗಗಳಲ್ಲಿ ಗುರುತಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಅವರ ಕಾರ್ಯಗಳಿಂದಾಗಿ ಇಲ್ಲಿ ಅವ್ರು ಏನು ಮಾಡ್ತಾರೆ ಜನಪ್ರಿಯವಾಗಿರ್ತಕ್ಕಂಥ ಶ್ರೇಷ್ಠ ಸಾಹಿತಿಯಾಗಿ ಅವ್ರು ಗುರುತಿಸ್ಕೊಳ್ತಾರೆ ಶ್ರೇಷ್ಠ ಸಾಹಿತಿ ಆಗೋದ್ರ ಜೊತೆಗೆ ಪ್ರೌಢ ವಿಮರ್ಶಕರಾಗಿ ವಿಮರ್ಶೆ ಮಾಡುವಂಥದ್ದು ಯಾವುದೋ ಒಂದು ಕೃತಿ ಇದೆ ಅಂತ ಯಾವ ಸರಿ ಯಾವ ತಪ್ಪು ವಿಚಾರಗಳನ್ನು ಮಂಥನವನ್ನು ಮಾಡುವಂಥ ಕೆಲಸ ಇಲ್ಲಿ ಪ್ರೌಢ ವಿಮರ್ಶಕರಾಗಿ ಜನಪ್ರಿಯ ಭಾವಗೀತೆಯ ರಚನಾಕಾರರಾಗಿ ಅವರು ಗುರುತಿಸ್ಕೊಳ್ತಾರೆ ಇಲ್ಲಿ ಭಾವಗೀತೆಗಳನ್ನು ರಚನೆ ಮಾಡಿ ಆ ಭಾವಗೀತೆಗಳನ್ನು ಹೊರತರುವಂಥ ಕೆಲಸವನ್ನು ಮಾಡ್ತಾರೆ ಹಲವಾರು ರೀತಿಯಾಗಿರ್ತಕ್ಕಂಥ ಜನರ ಜೀವನವನ್ನು ಹಾಡಿನಲ್ಲಿ ಕಟ್ಟುವಂಥ ಕೆಲಸವನ್ನು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ಮಾಡ್ತಾರೆ ಜೊತೆಗೆ ಸಮರ್ಥ ಅನುವಾದಕರಾಗಿ ಕೂಡ ಕೆಲಸವನ್ನು ಮಾಡ್ತಾರೆ ಅನುವಾದಕನಿಗೆ ಅನುವಾದ ಮತ್ತು ಅನುವಾದಗೊಳ್ಳುವಂಥ ಭಾಷೆಯ ಮೇಲೆ ಹಿಡಿತಾ ಇರ್ತಾರೆ ಆ ಅದರಲ್ಲಿ ಅಪ್ರತಿಮ ವಿದ್ವತ್ತನ್ನು ಹೊಂದಿರತಕ್ಕಂಥ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ಇಲ್ಲಿ ಸಮರ್ಥ ಅನುವಾದಕರಾಗಿ ಕೂಡ ಗುರುತಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಜೊತೆಗೆ ಇಲ್ಲಿ ವಿದ್ವಾಂಸ ಮತ್ತು ವಾಗ್ಮಿಯಾಗಿ ಪ್ರಖಂಡವಾಗಿರ್ತಕ್ಕಂತಹ ಮಾತುಗಾರರಾಗಿ ಕೂಡ ಅವರು ಕನ್ನಡ ಸಾಹಿತ್ಯದಲ್ಲಿ ಗುರುತಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಹೀಗೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅಂದ ತಕ್ಷಣ ಇಲ್ಲಿ ಪ್ರಾಧ್ಯಾಪಕ ಇಲ್ಲ ಆರ್ಟ್ಸ್ ಫ್ಯಾಕಲ್ಟಿಯ ಡೀನ್ ಆಗಿರ್ಬೋದು ಇಲ್ಲ ನಿರ್ದೇಶಕರಾಗಿ ಅಂತೇಳಿ ಬರೋದಿಲ್ಲ ಅವರೊಬ್ಬ ಪ್ರೌಢ ವಿಮರ್ಶಕರಾಗಿ ಕೂಡ ಕಾಣ್ತಾರೆ ಉತ್ತಮ ವಾಗ್ಮಿಯಾಗಿ ಕಾಣ್ತಾರೆ ಭಾವಗೀತ ರಚನಾಕಾರರಾಗಿ ಕಾಣ್ತಾರೆ ಜೊತೆಗೆ ಕನ್ನಡದ ಶ್ರೇಷ್ಠ ಸಾಹಿತಿಯಾಗಿ ನಾವು ಗುರುತಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಗುರುತಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಈ ರೀತಿಯಾಗಿ ಇಷ್ಟೆಲ್ಲ ಬಹುಮುಖ ಪ್ರತಿಭೆಯನ್ನು ಹೊಂದಿರತಕ್ಕಂತಹ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ಇಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಅಂದರೆ ಅಳಿಯದೆ ಉಳಿಯುವಂತಹ ಕೆಲಸವನ್ನು ಮಾಡ್ತಾರೆ ಅದರಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ ಅಂದರೆ ಇಲ್ಲಿ ಇವರು ವೃತ್ತ ಚಿತ್ರಕೂಟ ಸುಳಿ ಎನ್ನುವಂಥ ಕವನ ಸಂಕಲನಗಳನ್ನು ರಚನೆ ಮಾಡ್ತಾರೆ ನಿಮಗೆಲ್ಲ ಕೂಡ ಕವನ ಸಂಕಲನ ಅಂದರೆ ಏನಂತ ಹೇಳಿದೆ ಇಲ್ಲಿ 10 20 30 35 40 ಇಲ್ಲಿ ಹಲವಾರು ಕವನಗಳನ್ನು ಒಟ್ಟುಗೂಡಿಸಿ ಹೊರತಂದಿರುವಂಥ ಒಂದು ಪುಸ್ತಕ ಕವನ ಸಂಕಲನ ಕವನಗಳ ಸಂಕಲನ ಕವನಗಳನ್ನು ಒಟ್ಟುಗೂಡಿಸಿ ಹೊರತಂದಿರುವಂಥ ಪುಸ್ತಕ ಇಲ್ಲಿ ವೃತ್ತ ಚಿತ್ರಕೂಟ ಸುಳಿ ಎನ್ನುವಂಥ ಕವನ ಸಂಕಲನಗಳನ್ನು ಅವರೇನು ಮಾಡ್ತಾರೆ ಹೊರತರ್ತಾರೆ ಜೊತೆಗೆ ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಧ್ವನಿ ಸುರುಳಿಗಳನ್ನು ಕ್ಯಾಸೆಟ್ಗಳನ್ನು ಅವರು ತರ್ತಾರೆ ಅದರಲ್ಲಿ ದೀಪಿಕಾ ಭಾವಸಂಗಮ ಬಂದೇ ಬರ್ತಾವ ಕಾಲ ಬಾರೋ ವಸಂತ ಅಭಿನಂದನ ಭಾವೋತ್ಸವ ಪ್ರೇಮಧಾರೆ ಎನ್ನುವಂಥ ಮುಂತಾದ ಧ್ವನಿ ಸುರುಳಿಗಳನ್ನು ಇಲ್ಲಿ ಕ್ಯಾಸೆಟ್ಗಳ ರೂಪದಲ್ಲಿ ಅನೇಕ ವಿಚಾರಧಾರೆಗಳನ್ನು ಒತ್ತು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ಮಾಡ್ತಾರೆ ಜೊತೆಗೆ ಮಕ್ಕಳಿಗೋಸ್ಕರ ಇಲ್ಲಿ ಮಕ್ಕಳ ಧ್ವನಿ ಸುರುಳಿಗಳನ್ನು ತರ್ತಾರೆ ಅದರಲ್ಲಿ ನಂದನ ಕಿನ್ನರಿ ನವಿಲುಗರಿ ಮತ್ತು ಕಿಶೋರಿ ಎನ್ನುವಂಥ ಮಕ್ಕಳಿಗೆ ಸಂಬಂಧಪಟ್ಟಂಥ ಧ್ವನಿ ಸುರುಳಿಗಳನ್ನು ಅವರು ಏನು ಮಾಡ್ತಾರೆ ಬಿಡುಗಡೆಯನ್ನು ಮಾಡ್ತಾರೆ ಮಕ್ಕಳಿಗಂತಾನೆ ಅವರು ಆ ಒಂದು ಸಾಹಿತ್ಯವನ್ನು ಬರೀತಾರೆ ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಕ್ರಿಯಾಶೀಲತೆಯ ಇಲ್ಲಿ ಸಾಹಿತ್ಯ ಗುರುತಿಸಿಕೊಂಡಿರ್ತಕ್ಕಂಥ ಇವರು ಇಲ್ಲಿ ಸಾಹಿತ್ಯ ಸಾಧಕರ ಮೇಲೆ ಬೆಳಕನ್ನು ಚೆಲ್ಲುವಂಥ ಅವರ ಸಾಧನೆಯ ಮೇಲೆ ಬೆಳಕನ್ನು ಮೂಡಿಸುವಂತಹ ಇಲ್ಲಿ ಸಾಹಿತ್ಯ ರತ್ನ ಸಂಪುಟ ಅನ್ನುವಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾರೆ ಇಲ್ಲಿ ಆ ರೀತಿಯಾಗಿರ್ತಕ್ಕಂಥ ಅನೇಕ ರೀತಿಯ ಇಲ್ಲಿ ಸಾಹಿತ್ಯಿಕವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂತಹ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರಿಗೆ ಇಲ್ಲಿ ಸಾಹಿತ್ಯಿಕವಾಗಿ ಮತ್ತು ಸಂಘ ಸಂಸ್ಥೆಗಳಿಂದ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಅವರಿಗೆ ಇಲ್ಲಿ ಹರಿದು ಬರ್ತವೆ ಏನಪ್ಪ ಅಂದರೆ 2000ನೇ ಇಸ್ವಿಯಲ್ಲಿ ಅಮೇರಿಕಾದ ಹೂಸ್ಟನ್ ಎನ್ನುವಂಥ ಒಂದು ನಗರ ಆ ನಗರದಲ್ಲಿ ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನ ನಡೀತದೆ ಆ ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಇವರು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಅಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಪುರಸ್ಕಾರಕ್ಕೆ ಜೊತೆ ಸ್ಥಾನಮಾನಕ್ಕೆ ಇವರು ಆಯ್ಕೆ ಆಗ್ತಾರೆ
ಹೀಗೆ ವಿಶ್ವ ಕನ್ನಡ ಸಮ್ಮೇಳನದ ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷರಾಗಿ ಸಮರ್ಥವಾಗಿ ಅದನ್ನು ನಿಭಾಯಿಸ್ತಾರೆ. ಜೊತೆಗೆ ಇವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಲಭಿಸಿರುವಂಥದ್ದು. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಜೊತೆಗೆ ಶಿವರಾಮ ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಅವರ ಹೆಸರಿನಲ್ಲಿ ಕೊಡ ಮಾಡಲ್ಪಡುವಂತಹ ಮಾಸ್ತಿ ಪ್ರಶಸ್ತಿ, ಇಲ್ಲಿ ಆಳ್ವಾಸ್ ನುಡಿಸಿರಿ ಆಳ್ವಾಸ್ ಸಂಸ್ಥೆಯವರು ಕೂಡ ಮಾಡಲ್ಪಡುವಂತಹ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಜೊತೆಗೆ ಆರ್ಯಭಟ ಪ್ರಶಸ್ತಿ, ಈ ಎಲ್ಲ ಪ್ರಶಸ್ತಿಗಳು ಪುರಸ್ಕಾರಗಳು ಕೂಡ ಇವರಿಗೆ ಲಭಿಸಿರುವಂಥದ್ದು. ಇವರಿಗೆ ಸುಮ್ಮನೆ ಯಾವುದೋ ದುಡ್ಡು ಕೊಟ್ಟು ಇಲ್ಲಿ ಸಂಘ ಸಂಸ್ಥೆಯವರು ಸುಮ್ಮನೆ ಏನೋ ಕೊಡಬೇಕು ಅಂತ ಕೊಟ್ಟಿದ್ದಲ್ಲ, ಇವರ ಪುರಸ್ಕಾರವನ್ನು ಇವರ ಒಂದು ವಿದ್ವತ್ತನ್ನು ಪರಿಗಣನೆ ತೆಗೆದುಕೊಂಡು ಅವರಿಗೆ ತಕ್ಕದಾಗಿರ್ತಕ್ಕಂಥ ಪುರಸ್ಕಾರವನ್ನು ಸಂಘ ಸಂಸ್ಥೆಯವರು ಮತ್ತು ಸರ್ಕಾರದವರು ಅವರಿಗೆ ಕೊಟ್ಟಿರುವಂಥದ್ದು. ಅಂತ ಉತ್ಕೃಷ್ಟವಾಗಿರ್ತಕ್ಕಂಥ ಸಾಹಿತ್ಯದ ಜ್ಞಾನವನ್ನು ಸಾಹಿತಿಯಾಗಿರ್ತಕ್ಕಂಥ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವಂಥ ಇಲ್ಲಿ ಸಾಹಿತ್ಯ ರತ್ನ ಸಂಪುಟ ಆಗಿರುವಂತಹ ಒಂದು ಕೃತಿಯಿಂದ ಆಯ್ದು ಸಾರ್ಥಕ ಬದುಕಿನ ಸಾಧಕ ಎನ್ನುವಂಥ ಗದ್ಯ ಪಾಠವನ್ನು ನಾವು ಒಂದು ಅಧ್ಯಯನ ಮಾಡ್ತಾ ಇದ್ದೇವೆ. ಈ ಸಾರ್ಥಕ ಬದುಕಿನ ಸಾಧಕ ಎನ್ನುವಂಥ ಗದ್ಯ ಪಾಠದ ಅಡಿಯಲ್ಲಿ ಆ ಸಾರ್ಥಕ ಬದುಕನ್ನು ಸಾಗಿಸಿರುವಂಥ ವ್ಯಕ್ತಿ ಯಾವ ರೀತಿಯಲ್ಲಿ ಜೀವನ ಕ್ರಮವನ್ನು ಸಾಗಿಸಿದ್ದಾರೆ, ಅವರ ಜೀವನ ಕ್ರಮಕ್ಕೂ ನಮ್ಮ ಜೀವನ ಕ್ರಮಕ್ಕೂ ಯಾವ ಯಾವ ರೀತಿಯಾಗಿರ್ತಕ್ಕಂತಹ ವ್ಯತ್ಯಾಸಗಳಿದ್ದಾವೆ, ಅವರು ನಡೆದ ಬಂದ ದಾರಿ ಹೇಗಿತ್ತು, ಅವರು ತಮ್ಮ ಜೀವನದಲ್ಲಿ ರೂಢಿಸಿಕೊಂಡಿರ್ತಕ್ಕಂಥ ಉತ್ತಮ ಗುಣಗಳು ಯಾವುವು, ಜೊತೆಗೆ ಅವರು ರೂಢಿಸಿಕೊಂಡಿರ್ತಕ್ಕಂಥ ಮೌಲ್ಯಗಳೇನು, ನಾವು ಅವರ ವ್ಯಕ್ತಿತ್ವದ ಅಧ್ಯಯನದಿಂದ ಕಲಿಯಬೇಕಾಗಿರ್ತಕ್ಕಂಥ ಅಂಶಗಳು ಯಾವುವು ಅನ್ನೋದನ್ನು ಇಲ್ಲಿ ಮುಂದಿನ ತರಗತಿಯಲ್ಲಿ ಸಾರ್ಥಕ ಬದುಕಿನ ಸಾಧಕ ಎನ್ನುವಂಥ ಗದ್ಯಪಾಠದ ಅಡಿಯಲ್ಲಿ ಇಲ್ಲಿ ಖ್ಯಾತ ಸಾಹಿತಿಯಾಗಿರುವಂತಹ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪ ಅಂದರೆ DVJ ಅವರ ಜೀವನ ಚರಿತ್ರೆಯ ಹಲವಾರು ಘಟನೆಗಳನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಅದರಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಮೌಲ್ಯಯುತವಾಗಿರ್ತಕ್ಕಂಥ ಅಂಶಗಳನ್ನು ಕಲಿತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಸಾಗೋಣ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸುವಂಥ ಪ್ರಯತ್ನ ಮಾಡ್ತೀನಿ.